ಇಂದು ಪತ್ರಕರ್ತರ ಭವನದಲ್ಲಿ ಬಿಜೆಪಿಯ ಜಿಲ್ಲಾಧ್ಯಕ್ಷ ವೇಣುಗೋಪಾಲ್ ಅವರು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ವಿಶ್ವದ ಅತಿ ದೊಡ್ಡ ಮತ್ತು ವೇಗದ ವ್ಯಾಕ್ಸಿನೇಷನ್ ಅಭಿಯಾನಕ್ಕೆ ಕಾರಣಕರ್ತರು. ಇದಕ್ಕಾಗಿ ಅವರಿಗೆ ಮತ್ತು ಎಲ್ಲ ವಿಜ್ಞಾನಿಗಳು, ಉದ್ಯಮಿಗಳು, ಮುಂಚೂಣಿ ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ, ಆರೋಗ್ಯ ಕ್ಷೇತ್ರದ ಸಿಬ್ಬಂದಿ, ವೈದ್ಯರು ಸದ್ದಿಲ್ಲದೆ ದುಡಿಯುತ್ತಿದ್ದಾರೆ. ಅವರ ಕಠಿಣ ಕೆಲಸ, ಕಷ್ಟಕರ ಕೆಲಸಕ್ಕಾಗಿ ಅಭಿನಂದನೆಗಳು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾಗರಿಕರಿಗೆ ಉಚಿತ ಲಸಿಕೆಯನ್ನು ಒದಗಿಸುವುದು ಒಂದು ದೊಡ್ಡ ಸಾಧನೆಯಾಗಿದೆ. ಸ್ವತಃ ಇದು ನಮ್ಮ ಪ್ರಧಾನಿಯವರ ಸೇವೆಯ ಕುರಿತು ಸೂಕ್ಷ್ಮತೆಯ, ದೂರದೃಷ್ಟಿಯ, ಚಿಂತನೆಯ ಆಲೋಚನೆಗಳು ಮತ್ತು ನಿರ್ಣಯಗಳನ್ನು ಒತ್ತಿ ಹೇಳುತ್ತವೆ ಎಂದು ತಿಳಿಸಿದ್ದಾರೆ. ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ಮತ್ತು ಅತಿ ವೇಗದ ಲಸಿಕಾ ಅಭಿಯಾನ ಆರಂಭ ಆಯಿತು. ನಮ್ಮ ದೇಶದ 135 ಕೋಟಿ ಜನ ಆರೋಗ್ಯದ ಸಂಕಷ್ಟದಲ್ಲಿ ತುತ್ತಾಗಿದ್ರು ಕೋವಿಡ್ ಹೆಮ್ಮಾರಿ ಮುಖಾಂತರ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರ ದೂರದೃಷ್ಟಿ ಮತ್ತು ಕಾರ್ಯದಕ್ಷತೆಯಿಂದ ಕೋವಿಡ್ ವ್ಯಾಕ್ಸಿನ್ ನಮ್ಮ ದೇಶದ ಜನತೆಗೆ ಸಿಗೋ ಥರ ಆಯಿತು.